ಕರೆಕ್ಟ್ ಆಗಿ ಮಾಡುವಾಗ್ಲೇನೆ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಿತ್ತು. ಯಾವ ಕಡೆ ಬೇಕಾದರೂ 360 ಡಿಗ್ರಿ ಯಾವ ಕಡೆ ಬೇಕಾದ್ರೂ ನಾವು ಟರ್ನ್ ಮಾಡ್ಕೊಳ್ಬೋದು. ಅಂದ್ರೆ ಚೆನ್ನಾಗಿ ಯೂಸ್ ಆಗುತ್ತೆ, ವರ್ತ್ ಅಂತ ನನಗೆ ಅನ್ನಿಸ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಸೊ ಈವ್ನಿಂಗಿಂದ ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಎಲ್ಲ ಫುಲ್ಲು ಲಾಲ್ಬಾಗ್ ಹೋಗಿ ಬಂದಲ್ವಾ, ಸೊ ಯಾಕೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಫೀವರ್ ಸ್ಟಾರ್ಟ್ ಆಗಿಬಿಟ್ಟು ಸ್ವಲ್ಪ ಹುಷಾರು ತಪ್ಪಿದ್ದೆ. ಅದಾದಮೇಲೆ ತಕ್ಷಣವೇ ಕ್ಲಿನಿಕ್ಕಿಗೆ ಹೋಗಿ ಬಂದುಬಿಟ್ಟು ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಇವಾಗ ಆರಾಮಂತ ಅನ್ನಿಸ್ತಿದೆ. ಅದಕ್ಕಾಗಿ ಇವತ್ತು ಲಾಗನ್ನು ಮಾಡ್ತಾ ಇದ್ದೀನಿ. ಇನ್ನು ಕೂಡ ಸ್ವಲ್ಪ ಹಾಗೆಯೇ ಸ್ವಲ್ಪ ಸುಸ್ತು ಸ್ವಲ್ಪ ಇರೋ ಹಾಗಿದೆ, ಬಟ್ ಹಾಗೇ ಇದ್ದರೆ ಹಂಗೆ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮೈಂಡಿಗೆ ಹಾಕ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಏನಾದರೂ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಹಾಗೇ ಇವತ್ತು ಏನಕ್ಕೆ ಲಾಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮಾಡ್ತಿರ್ಲಿಲ್ಲ, ಇವತ್ತು ಕೂಡ ಒಂದು 2 ದಿನ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಇದೆ. ಸೊ ಏನಕ್ಕಂತ ಹೇಳಿದ್ರೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ನಾನು ನಿಮಗೆ, ನನಗೆ ಟ್ರೈಪೋಡ್ ಕೈ ಕೊಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ತುಂಬಾ ನನಗೆ ಪ್ರಾಬ್ಲಮ್ ಆಯಿತು ಟ್ರೈಪೋಡ್ ಇಲ್ಲದೇ ಇರೋದಕ್ಕೆ. ಅದಕ್ಕೇ ಬುಕ್ ಮಾಡಿದ್ದೆ. ಸೊ ಇವಾಗ ಬಂದಿದೆ, ಅದಕ್ಕೇ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಇಲ್ಲಾಂದರೆ ಖಂಡಿತ ಇವತ್ತು ಮಾಡ್ತಿರ್ಲಿಲ್ಲ ನಾನು. ಸೊ ಏನಾದರೂ ಯೂಸ್ ಆಗ್ಬೋದು ಅಂತ. ಸೊ ನಾನು ಅದಕ್ಕೆ ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಯಾರಾದರೂ ಕೂಡ ಯಾರಾದರೂ ಯೂಟ್ಯೂಬ ಯಾರಾದರೂ ಸ್ಟಾರ್ಟ್ ಮಾಡೋರಿದ್ರೆ ಅಥವಾ ಏನಾದರೂ ಮಾಡೋರಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ನನಗೆ ಖುಷಿ ಅಂತ ಅನ್ನಿಸ್ತು. ಅದಕ್ಕೇ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಇವಾಗ ಹಳೆ ಟ್ರೈಪೋಡ್ ಇತ್ತಲ್ವ, ಅದಕ್ಕಿಂತ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಸ್ವಲ್ಪ ಅದು ತೋರಿಸೋ ತನಕ ಅಷ್ಟೇನೇ, ಅದು ಸ್ವಲ್ಪ ಟಚ್ ಮಾಡಿಬಿಟ್ರೆ ಹಾಗೆ ಬಿದ್ದೋಗ್ಬಿಡುತ್ತೆ ಫೋನು, ಅದಕ್ಕೇ ಸ್ವಲ್ಪ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡ್ತೀನಿ. ಅದಾದಮೇಲೆ ಟ್ರೈಪೋಡು ಓಪನ್ ಮಾಡಿ ನೋಡ್ತೀನಿ, ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಹಾಗೇ ಇಟ್ಟಿದ್ದೀನಿ. ಯಾವಾಗ ಸಾಯಂಕಾಲ ಬಂತು, ಸೊ 5:30 ಹಂಗೆ ಬಂತು. ಸೊ ಆವಾಗಲೇ ಮಾಡೋಣ ಅಂತ ಅಂದ್ಕೊಂಡೆ, ಇನ್ನೂ ಸ್ವಲ್ಪ ಟಯರ್ಡ್ ಹಾಗೇ ಇತ್ತು, ಮಲಗಿದ್ದೆ. ಸೊ ಅದಕ್ಕೇ ಬೇಡ ಅಂತ ಮಾಡಲಿಲ್ಲ. ಸೊ ನೋಡಿ, ಹಾಗೇ ಇಟ್ಟಿದ್ದೀನಿ, ಸ್ವಲ್ಪ ಕೂಡ ಓಪನ್ ಮಾಡಿಲ್ಲ. ಸೊ ಇವಾಗ ಓಪನ್ ಮಾಡಿ ನೋಡೋಣ, ನನಗೂ ಗೊತ್ತಿಲ್ಲ ಯಾವ ಥರ ಇರತ್ತೆ ಅಂತ. ಸೊ ಫಸ್ಟ್ ಟೈಮ್ ನಾನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಲಿಕ್ಕೆ ಹಾಗೇ ಹಳೇದಿತ್ತು. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಇದಕ್ಕೆ ಚೆನ್ನಾಗಿ ರಿವ್ಯೂಸ್ ಇತ್ತು. ಸೊ ಹಾಗಾಗಿ ಆನ್ಲೈನಲ್ಲಿನೇ ತರಿಸಿದ್ದೀನಿ. ಸೊ ನೋಡೋಣ ಇವಾಗ ಯಾವ ಥರ ಇರತ್ತೆ ಅಂತ. ಸೊ ನಾನು ರಿಕ್ವೆಸ್ಟ್ ಕಳಿಸಿದ್ದೆ ಅವರಿಗೆ, ಫಾಸ್ಟರ್ ಡೆಲಿವರಿ ಬೇಕು ಅಂತ. ಸೊ ಹಾಗಾಗಿ ಮೊನ್ನೆ ಬುಕ್ ಮಾಡಿದ್ದು ನಾನು, ಸಾಟರ್ಡೆ ಬುಕ್ ಮಾಡಿದ್ದು. ಸೊ ನಿನ್ನೆ ಬರ್ತಾ ಇತ್ತು, ಸೊ ಸಂಡೇ ಇತ್ತಲ್ವಾ. ಸೊ ಹಾಗಾಗಿ ಇವತ್ತು ಬಂದಿದೆ, 2 ಡೇಸ್ ಟೈಮ್ ತೊಗೊಂಡಿದ್ದೆ ನಂಗೆ ಅಷ್ಟೇನೆ. ಫಸ್ಟಿಗೆ ಬುಕ್ ಮಾಡಿದ್ನಲ್ವಾ, ಅದು ಎಷ್ಟು 10 ಡೇಸ್ ಆದ್ರೂ ಬರಲೇ ಇಲ್ಲ. ಸೊ ಕ್ಯಾನ್ಸಲ್ ಮಾಡಿದೆ. ಓಕೆ, ಈ ಥರ ಇದೆ. ಸೊ ನೋಡಿ ಈ ಥರ ಇದೆ, ಸ್ವಲ್ಪ ಒಳ್ಳೆ ಕ್ವಾಲಿಟಿದೆ ಇರಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಫ್ಯೂಚರ್ಸ್ ಎಲ್ಲ ಕೊಟ್ಟಿದ್ದಾರೆ, 3-way ಎಡ್ ವಿತ್ ಅಡ್ಜಸ್ಟೇಬಲ್ ಪ್ಯಾನ್ ಅಂತ. ಆಮೇಲೆ ಸ್ಟಡಿ ರಬ್ಬರೈಸ್ಡ್ ಲೆಗ್ಸ್ ಅಂತ ಕೊಟ್ಟಿದ್ದಾರೆ ಇದು. ಹಾಗೇ ಕನ್ವಿನಿಯಂಟ್ ಅಕ್ಸೆಸರೀಸ್ ಹುಕ್ ಅಂತ ಕೊಟ್ಟಿದ್ದಾರೆ. ಹಾಗೇ ಬಬಲ್ ಹೆಡ್ ಟು ಅಡ್ಜಸ್ಟ್ ಹಾರಿಜೆಂಟಲ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ ಇದು. ಹಾಗೇ ಮಲ್ಟಿಪರ್ಪಸ್ ಹೆಡ್ ವಿತ್ ಕ್ವಿಕ್ ರಿಲೀಸ್, ಹಾಗೇ ಮಲ್ಟಿಪರ್ಪಸ್ ಹೆಡ್ ಫಾರ್ DV ಕ್ಯಾಮ್ರಾಸ್ ಅಂತಲೂ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕೂಡ ನಾವು ಇದನ್ನ ಕ್ಯಾಮ್ರಾ ಕೂಡ ಹಾಕ್ಬೋದು ಇದಕ್ಕೆ. ಹಾಗೇ ಎಷ್ಟಿದೆ ಹೇಳಿ, DTR 550 LW ಅಂತ ಇದೆ. ಸೊ ಲೈಟ್ ವೈಟ್ ಅಂತ. ಸೊ ಇಷ್ಟು ನೋಡಿ, ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಪ್ರೊಸೀಸ್ ಎಲ್ಲ. ಮ್ಯಾಕ್ಸಿಮಮ್ ಲೋಡು 5 kgs ಅಂತ. ಮ್ಯಾಕ್ಸಿಮಮ್ ಲೋಡು ನಾವು 5 kgs ವರ್ಗು
ಇದರಲ್ಲಿ ವೆಯ್ಟು 5 kgs ವರೆಗೂ ಇಡ್ಬೋದು. ಸೊ ಹಾಗೇನೆ ಮ್ಯಾಕ್ಸಿಮಮ್ ಹೈಟ್ ಬಂದು 1700 mm ಅಂದರೆ 5.57 feet ಅಂದರೆ ಆಲ್ಮೋಸ್ಟು 6 feet ಅಷ್ಟು ಬರುತ್ತೆ. ಸ್ವಲ್ಪ ಕಡಿಮೆ ಅಷ್ಟೇನೆ, ಸ್ವಲ್ಪ ಕ್ಯಾಮ್ರಾ ಇದಾಗ್ತಾ ಇದೆ ಅಂತ ಕಾಣುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಟ್ಯೂಬ್ ಡೈಮೀಟರ್ ಅಂತ ಕೊಟ್ಟಿದ್ದಾರೆ, ಏನೋ ನನಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಇದ್ರದ್ದು ವೆಯ್ಟ್ ಬಂದುಬಿಟ್ಟು 1.2 kg ಅಂತೆ, ಇದ್ರ ವೆಯ್ಟ್ ಬಂದುಬಿಟ್ಟು 1.2 kg ಇದೆ ಅಂತೆ. ಆ ಸೆಕ್ಷನ್ಸು 3 ಇದೆ. ಸೊ ನೋಡೋಣ ಇವಾಗ ಯಾವ ಥರ ಇದೆ ಅಂತ. ನಂಗೆ ಇದನ್ನ ತೆಗಿಲಿಕ್ಕೆ ಬರ್ತಾ ಇಲ್ಲ. ನೀಟಾಗಿ ಪ್ಯಾಕ್ ಮಾಡಿದ್ದಾರೆ, ಸ್ವಲ್ಪ ಕೂಡ ಬಿದ್ರೂ ಏನು ಆಗೋದಿಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಸೊ ನಾವು ಹೊರಗಡೆ ಎಲ್ಲಾದರೂ ಹೋಗ್ಲಿಕ್ಕೆ ಬೇಕಂದ್ರೆ ಇದು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಪನ್ ಮಾಡಲಿಕ್ಕೆ ಜಿಪ್ ಕೊಟ್ಟಿದ್ದಾರೆ. ಓ ಮೈ ಗಾಡ್ ನೋಡ್ವಾ, ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ವಾವ್, ಇದು ಲಾಕರ್ ನೋಡಿ, ನೋಡೋಣ ಇನ್ನೂ ಕೂಡ ಹೇಗಾಗತ್ತೆ ಅಂತ. ಸೊ ನೋಡಿ ಆರಾಮಾಗಿ, ಸೊ ನೋಡಿ ಆರಾಮಾಗಿ ಇಲ್ಲಿವರೆಗೂ ಬರುತ್ತೆ. ಸೊ ನಾವು ಕ್ಯಾಮ್ರಾ ಕೂಡ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇದು ಒಂದು ಕೊಟ್ಟಿದ್ದಾರೆ, ಇದನ್ನ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಸೊ ನಾನು ಆಮೇಲೆ ನೀಟಾಗಿ ತೋರಿಸ್ತೀನಿ. ಸೊ ಇವಾಗ ಸೆಟ್ ಮಾಡ್ತೀನಿ ಫಸ್ಟು. ಸೊ ಇವಾಗ ನೀಟಾಗಿ ಸೆಟಪ್ ಮಾಡಿದ್ದೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನಾನು ಎಲ್ಲದರಲ್ಲೂ ನೋಡ್ಬಿಟ್ಟು, ಸೊ ಇದ್ರ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದರೆ ಸಿಗತ್ತೆ ಇದ್ರ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಕೂಡ. ಸೊ ನಾನು ನೋಡಿದ್ರ ಹಾಗೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಆಗ ನಾನು ತೋರಿಸ್ತೀನಿ ರೀ. ಸೊ ಇದೇನು ನಾವು ಟ್ರೈಪಾಡ್ ತೊಗೊಳ್ತೀವಲ್ವಾ, ಸೊ ಇದಕ್ಕೆ ಕ್ಲಿಪ್ ಮಾತ್ರ ಕೊಡೋದಿಲ್ಲ. ಸೊ ಕ್ಲಿಪ್ ಒಂದು ಕೊಟ್ಟಿರೋದಿಲ್ಲ. ಸೊ ನಾವು ಇದನ್ನು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ, ಎಕ್ಸ್ಟ್ರಾ ಪೇ ಮಾಡಿ. ಸೊ ಲೋಕಲ್ ಶಾಪ್ ಆದರೂ ಆಯಿತು. ಸೊ ಹಾಗೇ ಅದೇನು ನಾವು ಟ್ರೈಪಾಡ್ ತೊಗೊಳ್ತೀವಲ್ವಾ, ಸೊ ಅದರಲ್ಲಿ ಕ್ಲಿಪ್ ಮಾತ್ರ ಕೊಟ್ಟಿರೋದಿಲ್ಲ. ನಾನು ಕ್ಲಿಪ್ ಕೊಡ್ತಾರೆ ಅಂತ ಅಂದ್ಕೊಂಡೆ. ಸೊ ಕ್ಲಿಪ್ ಒಂದು ಕೊಟ್ಟಿರೋದಿಲ್ಲ. ಸೊ ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೊಳ್ಬೇಕಾಗತ್ತೆ. ಅದು ಬಂದುಬಿಟ್ಟು 370 ಓಕೆ, ಅದು ಬಂದುಬಿಟ್ಟು 1370 ಆಗಿದೆ ನನಗೆ. ಸೊ ಇದು ಬಂದುಬಿಟ್ಟು ಲೋಕಲ್ ಶಾಪ್ ಅಥವಾ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ತರಿಸ್ಕೋಬೇಕಾಗತ್ತೆ ಈ ಥರದ್ದು ಒಂದು ಕ್ಲಿಪ್ಪು. ಸೊ ನಾವು ಯಾವ ರೀತಿ ಕೂಡ ಸೆಟ್ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ಜಸ್ಟ್ ಒಂದು 150 rupees ಸಿಗತ್ತೆ. ಸೊ ಚೆನ್ನಾಗಿದೆ ಇದು, ಎರಡು ಕಡೆಯೂ ಹೋಲ್ ಇರುತ್ತೆ ನೋಡಿ, ಇಲ್ಲೊಂದು ಕಡೆ ಹಾಗೇ ಇಲ್ಲಿ ಒಂದು ಕಡೆ. ಸೊ ಎರಡು ಕಡೆಯೂ ಚೆನ್ನಾಗಿದೆ. ಸೊ ಅದೊಂದು ಇದ್ರ ಅದ್ರ ಜೊತೆನಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಸೊ ಇದನ್ನ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಸೊ ಇದನ್ನ ಇವಾಗ ಈ ರೀತಿ ನಾನು ಸೆಟ್ ಮಾಡ್ಕೋತೀನಿ. ಇದು ಕ್ಯಾಮ್ರಾನ ಕೂಡ ಫಿಕ್ಸ್ ಮಾಡ್ಕೊಳ್ಬೋದು ಇದರಲ್ಲಿ. ಜಸ್ಟ್ ಏನಿಲ್ಲ, ಇದನ್ನು ಈ ರೀತಿ ಓಪನ್ ಮಾಡಿದ್ರೆ ಇದು ಬರತ್ತೆ. ಸೊ ಇದು ಬರತ್ತೆ ಇದು ಮೇಲ್ಗಡೆ.
ಸೊ ನೋಡಿ ಇದು ಓಪನ್ ಮಾಡಿ ಸೊ ಈ ಥರ ತೊಗೊಳ್ಬೇಕು. ಸೊ ಈ ಥರ ಓಪನ್ ಮಾಡಿದ್ರೆ ಇದೇನಿಲ್ಲ. ಸೊ ಇದನ್ನು ಈ ಥರ ಮಾಡಿದ್ರೆ ಬಂದುಬಿಡತ್ತೆ. ಸೊ ಅದನ್ನು ಮತ್ತೆ ನಾವು ಇದೇ ರೀತಿಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಹಾಕ್ಕೋಬೇಕು. ಸೊ ನೋಡಿ ಇದು ಕ್ಯಾಮ್ರಾ ಇದೆಲ್ಲ ಫಿಕ್ಸ್ ಮಾಡಲಿಕ್ಕೆ ತುಂಬಾ ಕ್ವಾಲಿಟಿ ಇದೆ ಇದು. ಸೊ ಇದು ಸ್ವಲ್ಪ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿದೆ. ಇದನ್ನು ಇವಾಗ ಫಿಕ್ಸ್ ಮಾಡ್ತೀನಿ ನಾನು ಕ್ಲಿಪ್ಪು. ಹಾಗೆಯೇ ಇದೇನಿತ್ತಲ್ವ ಇದನ್ನು ಇವಾಗ ನಾನು ಇದನ್ನು ಫಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಕೂಡ. ಏನು ಇದು ಬ್ಯಾಕ್ ಸೈಡಲ್ಲಿ ಏನಿದೆ ಅಲ್ವಾ, ಇದು ಸ್ವಲ್ಪ ಸ್ಪಂಜ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಇದನ್ನು ಯಾವ ಕಡೆ ಬೇಕಾದರೂ 360 ಡಿಗ್ರಿ ಯಾವ ಕಡೆ ಬೇಕಾದ್ರೂ ನಾವು ಟರ್ನ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ಯೂಸ್ ಮಾಡಲಿಕ್ಕೂ ಕೂಡ ಸಖತ್ ಕಂಫರ್ಟೇಬಲ್ ಇದೆ. ಸೊ ಹಾಗೆಯೇ ಇಲ್ಲಿ ಒಂದು ಈ ರೀತಿದು ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಮಾಡಿದ್ರೆ, ಸೊ ನೋಡಿ ಈ ಥರ ಮಾಡಿದ್ರೆ ಮೇಲೆ ಹೋಗುತ್ತೆ, ತುಂಬ ಹೈಟಲ್ಲಿದೆ. ಹೇಳಿದೆ 5.576 ಒಟ್ಟಿನಲ್ಲಿ 6 ಫೀಟ್ ಹತ್ತತ್ರ. ಸೊ ನೋಡಿ ಇಷ್ಟು ಇದೆ, ಇನ್ನೂ ಕೂಡ ಹೋಗ್ತಾ ಇದೆ. ಸೊ ನೋಡಿ ಇಷ್ಟು ಹೈಟ್ ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ ಲಾಸ್ಟ್ ಓ ನೋಡಿ ಇಷ್ಟು ಹೈಟ್ ಬರುತ್ತೆ. ಸೊ ನಾನು ಅಷ್ಟು ಹೈಟ್ ಇಲ್ಲ ಬಿಡಿ, ಅಷ್ಟು ಬೇಡ. ಹಾಗೆಯೇ ಇಲ್ಲಿ ಒಂದು ಗ್ರಿಪ್ಪಾಗಿ ಇಟ್ಕೊಳ್ಳಿಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ, ಇದು ತುಂಬಾ ಚೆನ್ನಾಗಿದೆ. ನೋಡಿ ಇದು ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಹಾಗೆಯೇ ಈ ರೀತಿದು 1, 2, 3 ಸ್ಟೆಪ್ಸ್ ಇದೆ. ಇದು 1, 2, 3 ನೋಡಿ ಇಷ್ಟು ಹೈಟ್ ಇದೆ. ಸೊ ನೋಡಿ ಇಷ್ಟು ಹೈಟ್ ಬರುತ್ತೆ, ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಹಾಗೆಯೇ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸ್ತಿತ್ತು. ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ತೊಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಹಳೆ ಟ್ರೈಪೋರ್ಡಲ್ಲೇ ಹೇಗೇಗೋ ಮ್ಯಾನೇಜ್ ಮಾಡಿದೆ. ಸೊ ಫೈನಲಿ ನನಗೆ ಟ್ರೈಪೋರ್ಡ್ ಸಿಕ್ತು. ಸೊ ಇನ್ಮೇಲೆ ಒಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಇನ್ನೂ ಕೂಡ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ನನಗೆ. ಕರೆಕ್ಟಾಗಿ ಮಾಡುವಾಗಲೇ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಸೊ ಆವಾಗ ಸ್ವಲ್ಪ ಅಪ್ಸೆಟ್ ಆಗಿಬಿಡ್ತಿದ್ದೆ ನಾನು. ಸೊ ಆ ಥರ ಎಲ್ಲ ಹಾಕ್ತಿತ್ತು. ಸೊ ಒಳ್ಳೆ ಕ್ವಾಲಿಟಿ ಇದೆ. ಬೇಕಂದರೆ ನೀವು ಇದು ಯೂಟ್ಯೂಬಲ್ಲಿ ತುಂಬಾ ಇದರದ್ದು ರಿವ್ಯೂಸ್ ಇದೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ನೋಡಿ ತೊಗೊಳ್ಬೋದು. 1,350 ಬೀಳತ್ತಷ್ಟೇ, 370. ಸೊ 1,400 ಅಂತಲೇ ಅಂದ್ಕೊಳ್ಳಿ. ಸೊ ಅಷ್ಟು ಆಗುತ್ತೆ. ಸೊ ಆದರೆ ಅದು ಆ ದುಡ್ಡು ತಕ್ಕಂಗೆ ಅಷ್ಟೇ ಕ್ವಾಲಿಟಿ ಇದೆ. ಸೊ ಅವ್ರೇನು ರೇಟ್ ಇಟ್ಟಿದ್ದಾರಲ್ವ ಅಷ್ಟೇ ಕ್ವಾಲಿಟಿ ಕೂಡ ಇದೆ. ಏನು ಕೂಡ ಮೋಸ ಇಲ್ಲ, ಎಲ್ಲಾದರೂ ಕೂಡ ಇಟ್ಕೊಂಡು ವಿಡಿಯೋ ಮಾಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಹಾಗೆಯೇ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲದರಲ್ಲೂ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೋಡಿ ತಗೊಳ್ಳಿ. ಹಾಗೆಯೇ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ನೋಡೋಣ. ಸೊ ಇವಾಗ ಇವಾಗಲೂ ಕೂಡ ಅದರಲ್ಲೇ ಆಗಲೇ ಫಿಕ್ಸ್ ಮಾಡಿಬಿಟ್ಟು ವಿಡಿಯೋವನ್ನು ಮಾಡ್ತಾ ಇರೋದು ನಾನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗಾದರೂ ಯೂಸ್ ಇತ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಹ್ಯಾಂಡ್ ಟ್ರೈಪೋಡ್ ಬರುತ್ತಲ್ವ, ಸೊ ಅದು ಇದ್ದರೆ ಸ್ಟಾರ್ಟಿಂಗಲ್ಲಿ ಸೊ ಅದು ಯೂಸ್ ಆಗುತ್ತೆ. ಸೊ ಅದು ಕಡಿಮೆಗೇ ಸಿಗುತ್ತೆ, 250-350 ಸಿಗುತ್ತೆ. ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ ಮಾಡಲಿಕ್ಕೆ ಬೇಕು ಅಂತ ಹೇಳಿದ್ರೆ ಈ ರೀತಿದು ತೊಗೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ, ವರ್ತ್ ಅಂತ ನನಗೆ ಅನ್ನಿಸ್ತು. ಸೊ ಫ್ರೆಂಡ್ಸ್ ಇಷ್ಟನೇ ಇದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ, ಹಾಗೆಯೇ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ, ಬಾಯ್ ಬಾಯ್.